ಶೃಂಗೇರಿಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿರುವ ಈ ಗ್ರಂಥಾಲಯದ ಸಭಾಭವನದಲ್ಲಿ ವಕೀಲರ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರಿಂದ ದೀಪ ಬೆಳಗಿಸಿ ವಕೀಲರ ದಿನಾಚರಣೆಯನ್ನು ಉದ್ಘಾಟಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ಹಿರಿಯ ನ್ಯಾಯವಾದಿ ಎಸ್ಆರ್ ಮುಂಡರ್ಗಿ ಆಗಮಿಸಿದ್ದರು. ಈ ವೇಳೆ ಮಾತನಾಡಿದ ಮುಖ್ಯ ಅತಿಥಿಗಳು ಮತ್ತು ಉಪನ್ಯಾಸಕರಾಗಿ ಆಗಮಿಸಿದ್ದ ಬೆಳಗಾವಿ ಹಿರಿಯ ನ್ಯಾಯವಾದಿ ಎಸ್ಆರ್ ಮುಂಡರ್ಗಿ ಅವರು ಉಪನ್ಯಾಸ ನೀಡಿದರು. ನಂತರ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಮತ್ತು ಯುವ ನ್ಯಾಯವಾದಿ ಆರ್ಪಿ ಚೌಗ್ಲಾ, ಎನ್ಐ ದೇಮಣ್ಣವರ್, ಎಂಕೆ ಪಾಟೀಲ್, ಭೀಮಸೇನ್ ಬಾಗಿ, ಎಬಿ ತೋದಲ್, ಹಿರಿಯ ವಕೀಲರಾದ ಪಿಎಸ್ ಮುತಾಲಿಕ್, ಪಿಆರ್ ಚೌಗ್ಲಾ, ಕೆಬಿ ಕುರ್ಬೇಟ್, ಡಿಕೆ ಅವರ್ಗೋಳ್, ಉಮೇಶ್ ಪಾಟೀಲ್, ಮಹಾಂತೇಶ್ ಬೋರ್ಗಲ್ಲಿ, ಪ್ರೊಫೆಸರ್ ಪಿಜಿ ಕೊನ್ನೂರ್, ಪಿಬಿ ಪಾಸಪ್ಪಗೋಳ್, ಅನೀಸ್ ವಂಟಮೂರಿ, ಮಹಿಳಾ ನ್ಯಾಯವಾದಿ ಕೆಎಸ್ ಶಿಂಗಾಡಿ, ಪೂಜಾ ಖೋತ್, ಶಾಂತಾ ಶೀಲಯ್ಯನವರ್ ಮಠ್, ಶೋಭಾ ಪಾಟೀಲ್ ಸೇರಿದಂತೆ ಹಿರಿಯ ಮತ್ತು ಕಿರಿಯ ವಕೀಲರು ಉಪಸ್ಥಿತರಿದ್ದರು. ಕೆಎಲ್ ಜಿನ್ರಾಳಿ ಅವರು ಸರ್ವರನ್ನು ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದ್ರು. ಅದರ ಜೊತೆಗೆ ಅವರು ಮಿಲ್ಟ್ರಿನೂ ಕೂಡ ಮಾಡಿದಂತಹ ಒಂದು ಮೇಧಾವಿಗಳು ಯಾವ ರೀತಿ ಇವತ್ತಿಗೆ ಮಿಲ್ಟ್ರಿಯಲ್ಲಿ ಎದುರಾಳಿಗಳನ್ನ ಇವತ್ತಿಗೆ ಸದೆ ಬಿಡಬೇಕಂದ್ರೆ ಸ್ಟ್ರಾಟಜಿ ಅಂತಕ್ಕಂಥವರನ್ನ ಉಪಯೋಗ ಮಾಡ್ತಾರೆ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ತಂತ್ರಗಾರಿಕೆಯನ್ನ ಅಥವಾ ನೀವು ಕಿರಿಯರಿಗೆ ಯಾವ ರೀತಿ ಯೋಜನೆಗಳನ್ನ ಹಂಚಿಕೊಳ್ಬೇಕು ಇಂಥ ಹಲವಾರು ವಿಚಾರಗಳನ್ನ ಅತಿ ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ವಕೀಲರಿಗೆ ಇವತ್ತಿಗೆ ಇವು ಈ ಒಂದು ವಯಸ್ಸಿನಲ್ಲಿಯೂ ಕೂಡ ನಮ್ಮ ಮಾತಿಗೆ ಕರೆಕೊಟ್ಟು ಬಂದು ತಿಳಿಸಿದಂಥ ಒಬ್ಬ ಮೇಲಾವಿ ನ್ಯಾಯವಾದಿಗಳಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನು ಅವರಿಗೆ ನಾನು ಅದನ್ನು ಉತ್ತಮ ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಕೋರ್ಟಿನಲ್ಲಿ ಏನೋ ಏನೋ ಒಂದು ಡ್ರಾಫ್ಟಿಂಗ್ ಆಗಲಿ ಏನಾದ ಅದ್ರದ್ದು ಪ್ರಾಪರ್ ಫಾರ್ಮ್ನಲ್ಲಿ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ. ಅದೇ ರೀತಿಯಾದಂಥ ಇದರಲ್ಲಿ ಒಂದು ಮುಖ್ಯವಾದ ಒಂದು ರಿಲೇಷನ್ಶಿಪ್ ಅದಕ್ಕೆ ಇದ್ದಾಗ ಆ ರಿಲೇಷನ್ಶಿಪ್ ಭಾಳ ಮುಖ್ಯವಾದಂಥ ಅದಕ್ಕೆ ಇವೆಲ್ಲನೂ ಮಾಡ್ಕೋಬೇಕಾಗುತ್ತದೆ. ಅದೇ ರೀತಿಯಾದಂಥ ನಮ್ಮ ಒಂದು ಇಂಪಾರ್ಟೆಂಟ್ ರೂಲ್ ಅಂದರೆ ಈ ಅಡ್ವೊಕೇಟ್ ಅಂದರೆ ಏನು ಒಂದು ಯಾರಿಗೆ ಅನ್ಯಾಯ ಅಥವಾ ಒಂದು ಸಮಾಜಕ್ಕೆ ಅನ್ಯಾಯ ಆದಂಥ ಇವತ್ತು ಯಾವುದೇ ಒಂದು ಧ್ವನಿ ಅಂತವರಾದರೆ ಅವರು ಮೊದಲನೇ ಅಡ್ವೊಕೇಟ್ ಅಂತ ನೀವೆಲ್ಲ ಮಾತನಾಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.